ಸ್ನೇಹಿತರೆ ನಮಸ್ಕಾರ. ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್. ಕೆಲವರು ಕೇಳ್ತಾ ಇರ್ತಾರೆ, ಸರ್ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅಂತ. ಹಾರ್ಡ್ ವರ್ಕು ಬೇಕು, ಸ್ಮಾರ್ಟ್ ವರ್ಕು ಬೇಕು. ಯಾಕಂದ್ರೆ ಬರೀ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ದಲೆ ಎಷ್ಟೋ ಜನ ಉದ್ದಾರ ಆಗಿಲ್ಲ, ಬರೀ ಹಾರ್ಡ್ ವರ್ಕ್ ಮಾಡ್ಕೊಂಡೆ ಎಷ್ಟೊಂದು ಜನ ಉದ್ದಾರ ಆಗಿಲ್ಲ. ಯಾರು ಈ ಎರಡರ ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ ಅವರು ಹೆಚ್ಚು ಸಕ್ಸಸ್ ಆಗಿದ್ದಾರೆ ಅಂತ ನನ್ನ ಸಂಶೋಧನೆ ಇದು. ದ ಕಾಂಬಿನೇಷನ್ ಆಫ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್, ಇದು ನಿಮಗೆ ಅಗತ್ಯ ಇದೆ. ಅದಕ್ಕೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ ನಲ್ಲಿರುವ ಪ್ರಿಯಾಂಕ್ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅವ್ರಿಗೆ ಈ ಅಸೈನ್ಮೆಂಟ್ ಕೊಟ್ಟಿದ್ದೆ, ಏನಪ್ಪಾ ಈ ವಿಷಯ ಹೇಗ್ ಮಾತಾಡ್ತೀರಿ ಅಂತ. ಈಗ ಹೇಗ್ ಮಾತಾಡ್ತಾರೆ ನೋಡೋಣ. ಎಸ್ ಪ್ರಿಯಾಂಕ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಅಂದ್ರೆ ನಾವು ಕಷ್ಟಪಟ್ಟರೆ ಸುಖ ಕೊಡ್ತೀವಿ ಅಂತ. ಹಾಗೆ ಕಷ್ಟಪಡೋದ್ರಲ್ಲಿ ಒಂದು ಎರಡು ವಿಧ ಇದೆ. ಒಂದು ಹಾರ್ಡ್ ವರ್ಕ್ ಅಂದ್ರೆ ನಮ್ಮ ದೈಹಿಕ ಶ್ರಮವನ್ನೆಲ್ಲ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನೊಂದು ಸ್ಮಾರ್ಟ್ ವರ್ಕ್, ಅದರಲ್ಲಿ ದೈಹಿಕ ಶ್ರಮನೂ ಇರುತ್ತೆ, ಅದರ ಜೊತೆಗೆ ಬುದ್ಧಿ ಶಕ್ತಿನ ಉಪಯೋಗಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಸ್ಮಾರ್ಟ್ ವರ್ಕ್ ಅಲ್ಲಿ ಬರುತ್ತೆ. ಸ್ಮಾರ್ಟ್ ವರ್ಕ್ ಅನ್ನ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ವಿತ್ ಮಿನಿಮಮ್ ಎಫರ್ಟ್ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಶ್ರಮದಲ್ಲಿ ಗರಿಷ್ಠ ಫಲಿತಾಂಶ ನಾವು ಏನು ಪಡಿತೀವಿ ಅದನ್ನ ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ ಒಂದು ಕತೆ ಹೇಳ್ತೀನಿ. ಒಬ್ರು ವುಡ್ ಕಟ್ಟರ್ ಒಬ್ರು ಅವರ ಯಜಮಾನರ ಹತ್ರ ಹೋಗಿ ಜಾಯ್ನ್ ಆಗ್ತಾರೆ, ಮರ ಕಡಿಯೋನು. ಅವನು ಯಜಮಾನ ಹೇಳ್ತಾನೆ, ನೀನು ಡೈಲಿ ನನಗೆ ಒಂದು ಎಷ್ಟಾಗುತ್ತೋ ಅಷ್ಟು ನಿನ್ನ ಕೈಲಾದಷ್ಟು ಮರಗಳನ್ನ ಕಡಿದು ನನಗೆ ತಗೊಂಬ ಅಂತ ಹೇಳ್ತಾನೆ. ಅವನು ವುಡ್ ಕಟ್ಟರ್ ಮರ ಕಡಿಯೋನು ಏನ್ ಮಾಡ್ತಾನೆ, ಒಂದು ಫಸ್ಟ್ ಡೇ 18 ಮರನ ಕಡಿತಾನೆ, ಎರಡನೇ ದಿವಸ 10 ಮರನ ಕಡಿತಾನೆ, ಮೂರನೇ ದಿವಸ 5 ಮರನ ಕಡಿತಾನೆ. ಆಮೇಲೆ ಅವನ ಯಜಮಾನನ ಹತ್ರ ಬಂದು ಹೇಳ್ತಾರೆ, ಸರ್ ನನಗೆ ನನ್ನ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಅಂತ ಕಾಣತ್ತೆ, ನನಗೆ ರಜಾ ಬೇಕು, ನನಗೆ ಜಾಸ್ತಿ ಕಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅವನ ಯಜಮಾನ ಕೇಳ್ತಾನೆ, ನೀನು ನಿನ್ನ ಏಕ್ಸ್ ಅನ್ನ ಶಾರ್ಪ್ ಮಾಡ್ಕೊಂಡಿದ್ಯಾ ಅಂತ. ಅಂದ್ರೆ ಅವನು ಕತ್ತಿನ ಶಾರ್ಪ್ ಮಾಡ್ಕೊಂಡಿಲ್ಲ, ಡೈಲಿ ಮರ ಕಡಿಯೋದಕ್ಕೆ ಹೋಗ್ತಾನೆ. ಇದರರ್ಥ ಅವನು ಓನ್ಲಿ ಹಾರ್ಡ್ ವರ್ಕ್ ಕಡೆ ಗಮನ ಕೊಡ್ತಾ ಇದ್ದ, ಆದ್ರೆ ಸ್ಮಾರ್ಟ್ ವರ್ಕ್ ಮಾಡಿಲ್ಲ. ಇದು ಒಂದು ಉದಾಹರಣೆ. ಕೆಲವೊಂದು ಇದರಲ್ಲಿ ನಾವು ನೋಡ್ಬೋದು, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅಥವಾ ಎಲ್ಲಾ ಕೆಲಸ ಕ್ಷೇತ್ರದಲ್ಲಿ ನಾವು ನೋಡ್ಬೋದು, ಎಷ್ಟೊಂದು ಜನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಅವರಿಗೆ ಪ್ರಮೋಷನ್ ಸಿಕ್ಕಿರೋದಿಲ್ಲ, ಇದ್ದ ಸ್ಥಾನದಲ್ಲೇ ಇರ್ತಾರೆ, ಮೇಲೆ ಬಂದಿರೋದಿಲ್ಲ. ಇದಕ್ಕೆ ಕಾರಣ ಅವರು ಸ್ಮಾರ್ಟ್ ವರ್ಕ್ ಅನ್ನ ಅಳವಡಿಸ್ಕೊಂಡಿರೋದಿಲ್ಲ ತಮ್ಮ ಕೆಲಸದಲ್ಲಿ. ಇದಕ್ಕೆ ಒಂದು 80-20 ಪ್ರಿನ್ಸಿಪಲ್ ಅಂತ ಒಂದು ಇದೆ, ಅದನ್ನ ಪರೇಟೋ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಂದ್ರೆ 20% ಎಫರ್ಟ್ ಇಂದ 80% ರಿಸಲ್ಟ್ಸ್ ಅನ್ನ ತೆಗೆದುಕೊಳ್ಳೋದನ್ನ ಪರೇಟೋ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. 20% ಎಫರ್ಟ್, 80% ರಿಸಲ್ಟ್ಸ್. ವೇರಾಸ್ ಕೆಲವರು ಏನ್ ಮಾಡ್ತಾರೆ, 80% ಎಫರ್ಟ್ ಹಾಕ್ತಾರೆ, 20% ರಿಸಲ್ಟ್ಸ್ ಅನ್ನ ತೆಗೆದುಕೊಳ್ತಾರೆ. ಸೊ ಅದರಿಂದ ಸ್ಮಾರ್ಟ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಬೇಕಾಗುತ್ತೆ, ಬಟ್ ಇಟ್ ಪ್ಲೇಸ್ ಅನ್ ಕ್ರೂಷಿಯಲ್ ರೋಲ್ ಇನ್ ಅವರ್ ಅಪ್ಕಮಿಂಗ್ ಇನ್ ಅವರ್ ಲೈಫ್ ಅಂತ ಹೇಳ್ಬೋದು. ಇದಕ್ಕೆ ಕೆಲವೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ, ಒಲಿಂಪಿಕ್ಸ್ ಅಲ್ಲಿ ನಾವು ನೋಡ್ಬೋದು, ಎವ್ರಿ ಒಲಿಂಪಿಕ್ಸ್ ಅಲ್ಲಿ ಆ ವರ್ಲ್ಡ್ ರೆಕಾರ್ಡ್ ಬೀಟ್ ಆಗ್ತಾನೆ ಇರುತ್ತೆ. ಇದರ ಅರ್ಥ, ಒಮ್ಮೆ ಈ ಮೈಕಲ್ ಜಾನ್ಸನ್ ಅಂತ ಒಬ್ಬ ರನ್ನರ್ ಇದ್ದ, ಆ ನಂತರ ಹುಸೇನ್ ಬೋಲ್ಟ್ ಅಂತ ಅವರು ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ, ಮತ್ತೆ ಹುಸೇನ್ ಬೋಲ್ಟ್ ಮುಂದಿನ ಒಲಿಂಪಿಕ್ಸ್ ಅಲ್ಲಿ ಅವರ ರೆಕಾರ್ಡನ್ನೇ ಅವರು ಬೀಟ್ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಅಲ್ಲ, ಹಿಂದಿನ ಸರಿಕ್ಕಿಂತನೂ ಈ ಸರಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅಲ್ಲ, ಅವರು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಅನ್ನು ಸಹ ಅಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ತಮ್ಮ ಶೂಸ್ ಅನ್ನ ನೈಕಿ ಅಂತಕ್ಕಂಥ ಅವರ ಸ್ಪಾನ್ಸರ್ ಹತ್ರ ಹೋಗಿ ಅದನ್ನ ಅವ್ರಿಗೆ ಹೇಗೆ ಬೇಕೋ ಸ್ಪ್ರಿಂಟ್ ಆಗೋ ತರ ಅದನ್ನ ಮಾಡಿಫೈ ಮಾಡಿಕೊಂಡು ಆ ಸ್ಮಾರ್ಟ್ನೆಸ್ ನ ಅಳವಡಿಸ್ಕೊಂಡು ಅವರ ರೆಕಾರ್ಡ್ ಅನ್ನೇ ಅವರೇ ಬ್ರೇಕ್ ಮಾಡ್ತಾರೆ. ಸೊ ಇದು ಒಂದು ಉದಾಹರಣೆ ಒಲಿಂಪಿಕ್ಸ್ ನಲ್ಲಿ ಹೇಗೆ ಸ್ಮಾರ್ಟ್ ವರ್ಕ್ ಅವ್ರ ರೆಕಾರ್ಡ್ ಅನ್ನೇ ಅವರೇ ಬ್ರೇಕ್ ಮಾಡ್ಬೋದು ಅಂತ. ಇನ್ನು ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ಹೇಳ್ಬೋದು, ಕೆಲವು ಸ್ಟೂಡೆಂಟ್ಸ್ ಫ್ರಮ್ ಪೇಜ್ 1 ಇಂದ ಹಿಡಿದು ಕೊನೆ ಲೈನ್ ವರ್ಗುನು ಮಕ್ಕಿಕಾ ಮಕ್ಕಿ ಎಲ್ಲ ಓದಿ ರೆಡಿಯಾಗಿ ಹಾರ್ಡ್ ವರ್ಕ್ ಮಾಡಿಕೊಂಡು ಎಕ್ಸಾಮ್ ಬರೀತಾರೆ. ಇನ್ ಕೆಲವರು ಪಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನ ತೆಗೆದುಕೊಂಡು ಅದನ್ನ ಪ್ರಿಪೇರ್ ಆಗಿ ಈ ಹಾರ್ಡ್ ವರ್ಕ್ ಮಾಡಿರೋರ್ಕಿಂತನೂ ಜಾಸ್ತಿ ಅಂಕಗಳನ್ನ ಪಡೀತಾರೆ. ಸೊ ಇದು ಸ್ಟೂಡೆಂಟ್ಸ್ಗೆ ಒಂದು ಸ್ಮಾರ್ಟ್ ವರ್ಕ್ಗೆ ಹೇಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ನ ಒಂದು ನಾವು ನೋಡಿರ್ಬೋದು, ಪ್ರೀ ಕರೋನಾ ಅಂದ್ರೆ ಮುಂಚೆ ಕರೋನಾಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಮೀಟಿಂಗ್ಗಳನ್ನೆಲ್ಲ ಹೇಗೆ ಮಾಡ್ತಾ ಇದ್ವಿ, ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡಿ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಒಂದ್ ಕಡೆ ಹೋಗಿ ಮೀಟಿಂಗ್ ನ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕರೋನಾ ಆದ ನಂತರ ನಾವೆಲ್ಲರೂ ಸ್ಮಾರ್ಟ್ ವರ್ಕರ್ಸ್ ಆಗಿದ್ದೀವಿ, ಜೂಮ್ ನಲ್ಲೇ ನಾವು ಮೀಟಿಂಗ್ ಮಾಡ್ತೀವಿ, ಟೀಮ್ಸ್ ಅಲ್ಲಿ ಮೀಟಿಂಗ್ ಮಾಡ್ತೀವಿ. ಸೊ ಇದು ಒಂದು ಸ್ಮಾರ್ಟ್ ವರ್ಕಿಗೆ ಒಂದು ಉದಾಹರಣೆ. ಹಾಗೇನೆ ನಾನು ವಕೀಲನಾಗಿರೋದ್ರಿಂದ ನನ್ನ ಪ್ರೊಫೆಷನಲ್ ಹೇಳ್ಬೋದು ಅಂದ್ರೆ, ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ತುಂಬಾ ಕಷ್ಟಪಡ್ತೀವಿ, ಹಾರ್ಡ್ ವರ್ಕಿಂಗ್ ಮಾಡ್ತೀವಿ, ಆದ್ರೆ ನಮಗೆ ಸಂಬಳ 2,000-5,000 ಈ ತರ ಕೊಡ್ತಾರೆ. ಆದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಈಗ ಕೆಲವರು ಸೀನಿಯರ್ ಕೌನ್ಸಿಲ್ ಆಗಿ ಡೆಸಿಗ್ನೇಟೆಡ್ ಆಗಿರ್ತಾರೆ ಹೈಕೋರ್ಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ, ಅವರು ಒಂದು 5 ನಿಮಿಷ ಬಂದು ಆರ್ಗ್ಯುಮೆಂಟ್ ಮಾಡಿದ್ರು ಅವರಿಗೆ
ಹತ್ತು ಲಕ್ಷದಿಂದ 50 ಲಕ್ಷ ತನಕ ಅವರಿಗೆ ಫೀಸ್ ಇರುತ್ತೆ. ಯಾಕಂದ್ರೆ ಅವರು ತಮ್ಮ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾರೆ ಮತ್ತೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ವಿತ್ ಮಿನಿಮಮ್ ಎಫರ್ಟ್ ಕೊಡ್ತಾರೆ. ಸೊ ಹಾಗಾಗಿ ಇದು ಲಾಯರ್ ಪ್ರೊಫೆಷನ್ಸ್ಗೆ ಹೇಗೆ ಹೆಲ್ಪ್ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನೊಂದು ನಮ್ಮ ರೈತರು ನಾವು ನೋಡ್ಬೋದು. ಈ ಅಡಿಕೆ ಬೆಳೆಗಾರರು ಮುಂಚಿನ ಒಂದು 20 ವರ್ಷದ ಹಿಂದೆ ಹೇಗಿತ್ತು ಅಂದ್ರೆ, ಒಂದು 20 ಎಲ್ಲ ಕೆಲಸಗಾರರು ಬಂದು ಅಡಿಕೆನ ಸುಲಿತಾ ಇದ್ರು ಡೇ ಇನ್ ಡೇ ನೈಟ್ ಎಲ್ಲ. ನೈಟ್ ಎಲ್ಲ ಬಂದು VCP VCR ನೆಲ್ಲ ಹಾಕೊಂಡು ಅಡಿಕೆ ಸುಲಿತಾ ಇದ್ರು. ಆದ್ರೆ ಈಗ ರೈತರು ಏನ್ ಮಾಡಿದ್ದಾರೆ, ಅದನ್ನೇ ಅಡಿಕೆ ಸುಲಿಯೋ ಮೆಷಿನ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಅವರು ಸಹ ಸ್ಮಾರ್ಟ್ ವರ್ಕರ್ಸ್ ಆಗಿದ್ದಾರೆ. ಕಡಿಮೆ ಅವಧಿಯಲ್ಲಿ ಜಾಸ್ತಿ ಕೆಲಸವನ್ನ ಅವರು ಪಡಿತಾ ಇದ್ದಾರೆ. ಹಾಗೇನೆ ನಮ್ಮ ಫಿಲ್ಮ್ ಇಂಡಸ್ಟ್ರಿದು ಎಕ್ಸಾಂಪಲ್ ತಗೊಳಂಗಿದ್ರೆ, ಒಂದ್ 2 ವರ್ಷದ ಹಿಂದೆ ಮಾಸ್ತಿ ಗುಡಿ ಅಂತ ಒಂದು ಚಲನಚಿತ್ರದಲ್ಲಿ ಇಬ್ರು ಕೆರೆಗೆ ಹಾರಿ ತಮ್ಮ ಪ್ರಾಣವನ್ನ ಕಳ್ಕೊಂತಾರೆ. ಅಲ್ಲಿ ಅವರು ಚಿತ್ರತಂಡದವರು ಹಾರ್ಡ್ ವರ್ಕಿಂಗ್ ನ ತೋರಿಸೋದಿಕ್ಕೆ ಆ ಕೆಲಸನ ಮಾಡಿದ್ರು. ಅದೇ ಅವರು ಸ್ಮಾರ್ಟ್ ವರ್ಕ್ ಮಾಡಿದ್ರೆ, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ರೆ, ಒಂದೆರಡು ಪ್ರಾಣ ಉಳಿತಾ ಇತ್ತು. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ಲು, ನಮ್ಮ ಮುಂಚೆ ಎಲ್ಲ ನಾವು ಯುದ್ಧ ಮಾಡ್ಬೇಕಾದ್ರೆ ಸ್ವೋರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಕತ್ತಿಗಳನ್ನ. ಅದೇ ಯುರೋಪಿಯನ್ಸ್ ಏನ್ ಮಾಡಿದ್ರು, ಗನ್ಸ್ ಅನ್ನೆಲ್ಲ ಯೂಸ್ ಮಾಡಿ ಅವರು ಆ ಟೆಕ್ನಾಲಜಿನ ಯೂಸ್ ಮಾಡಿ ಅವರು ಸ್ಮಾರ್ಟ್ ವರ್ಕರ್ಸ್ ಸ್ಮಾರ್ಟ್ನೆಸ್ ಅನ್ನ ಅವರು ಅಳವಡಿಸಿಕೊಂಡು ಯುದ್ಧದಲ್ಲಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಸಿಂಪಲ್ ಸ್ಟ್ರಾಟಜಿ ಅಂದ್ರೆ ಒಂದು ಪೇಷನ್ಸ್ ಅನ್ನ ಅವರು ಅಳವಡಿಸಿಕೊಂಡು ಸ್ಮಾರ್ಟ್ನೆಸ್ ನ ಅಳವಡಿಸಿಕೊಂಡು ಅವರು ಅದರಲ್ಲಿ ಮುಂದೆ ಬಂದಿರ್ತಾರೆ. ಸೊ ಕನ್ಕ್ಲೂಡ್ ಮಾಡ್ಬೇಕು ಅಂದ್ರೆ, ನಮಗೆ ಪ್ಲಾನಿಂಗ್ ಇರಬೇಕು ಮತ್ತೆ ಸ್ಟ್ರಾಟಜಿ ಇರಬೇಕು ಬೇಸ್ಡ್ ಆನ್ ರಿಯಾಲಿಟಿ, ಅಂದ್ರೆ ಅದು ಅಚೀವಬಲ್ ಆಗಿರ್ಬೇಕು. ಸೊ ನಮ್ಮ ಸ್ಮಾರ್ಟ್ನೆಸ್, ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಎರಡನ್ನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಈಗ ಮುಂದೆ ಬರ್ಬೋದು ಅಂತ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಸ್ ಪ್ರಿಯಾಂಕ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಇದ್ರ ಬಗ್ಗೆ ನಮ್ಮ ಪೂಜಾ ಏನ್ ಹೇಳ್ತಾರೆ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಬಗ್ಗೆ ಅಂತ ನೋಡೋಣ. ಎಸ್ ಪೂಜಾ. ಸರ್, ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್ ಇದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ, ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ನೀವ್ ಹೇಳ್ದಂಗೆ ಎರಡೂ ಕೂಡ ಬಹಳ ಮುಖ್ಯ. ಆದ್ರೆ ನಾವು ಯಾವ ಕೆಲಸವನ್ನ ಕಷ್ಟಪಟ್ಟು ಮಾಡ್ತೀವೋ ಅಥವಾ ಬುದ್ಧಿವಂತಿಕೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಆ ಹಾರ್ಡ್ ವರ್ಕ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಕಲಿಯುವಾಗ ಅಂದ್ರೆ ನಾವು ಸ್ಟೂಡೆಂಟ್ ಗಳಾಗಿದ್ದಾಗ ನಾವು ಅಲ್ಲಿ ಸ್ಮಾರ್ಟ್ ವರ್ಕ್ ಅನ್ನೋದು ಜಾಸ್ತಿ ನಮಗೆ ಬರಲ್ಲ. ಕಷ್ಟಪಟ್ಟೆ ನಾವು ಕಲಿಬೇಕು, ಪ್ರತಿಯೊಂದನ್ನು ಕೂಡ ನಾವು ಎಲ್ಲವನ್ನು ಶ್ರದ್ಧೆಯಿಂದ ಕಲಿಬೇಕಾಗತ್ತೆ. ಅಥವಾ ನಾವು ಫಿಸಿಕಲಿ ಏನಾದ್ರೂ ಎಕ್ಸಸೈಸ್ ಗಳನ್ನ ಮಾಡಿದಾಗ ನಾವು ಅಲ್ಲಿ ಕಷ್ಟ ಪಡ್ದಿರಾ ನಮಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಅಂದ್ರೆ ನಾವು ಕಷ್ಟಪಟ್ಟೆನೆ ನಾವು ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಸ್ಮಾರ್ಟ್ ವರ್ಕ್ ಅಂತ ಬಂದಾಗ ಅದು ಒಂದು ರೀತಿಯಾಗಿ ನಮ್ಮ ಪೊಟೆನ್ಶಿಯಾಲಿಟಿನ ಇನ್ನಷ್ಟು ಚೆನ್ನಾಗಿ ರೂಪಿಸಿ ಇನ್ನ ಚೆನ್ನಾಗಿ ನಾವು ಕೆಲಸವನ್ನ ಚೆನ್ನಾಗಿ ಔಟ್ಪುಟ್ ತೋರಿಸೋದು, ಯುಟಿಲೈಸಿಂಗ್ ಅ ಪ್ರಾಪರ್ ಯುಟಿಲಿಟೀಸ್ ಅನ್ನೋ ರೀತಿನಲ್ಲಿ ನಮಗೆ ಅದು ನಮಗೆ ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಎರಡೂ ಕೂಡ ಬಹಳ ಮುಖ್ಯ. ಆದ್ರೆ ನಾವು ಯಾವ್ದನ್ನ ಯಾವಾಗ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎರಡೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕಲಿಯುವಾಗ ಶ್ರದ್ಧೆಯಿಂದ ಕಷ್ಟಪಟ್ಟು ಕಲಿತು ಕೆಲಸ ಅದನ್ನ ಮಾಡುವಾಗ ನಮ್ಮ ಸ್ಮಾರ್ಟ್ ಆಗಿ ಅದನ್ನ ವ್ಯಕ್ತಪಡಿಸೋದು, ಪ್ರೆಸೆಂಟ್ ಮಾಡೋದು ಅಲ್ಲಿ ನಮಗೆ ಮುಖ್ಯ ಆಗತ್ತೆ ಸರ್. ಸೊ ಹಾಗಾಗಿ ವೆಲ್ ಸೆಡ್ ಪೂಜಾ. ಯಾವ ಸಂದರ್ಭದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು, ಅದಕ್ಕೆ ನಾವು ಸ್ಮಾರ್ಟ್ ಆಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದಿರಿ. ಈಗ ನಮ್ ಕಲಂದರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಕಲಂದರ್ ಅವರೇ ನಮಸ್ಕಾರ. ನಮಸ್ಕಾರ. ಯಾವುದೇ ಕೆಲಸನ ಆಗೋದಿಲ್ಲ ಅನ್ನೋದು, ಸಾಧ್ಯ ಆಗೋದಿಲ್ಲಪ್ಪ ಸುಲಭವಾಗಿ ಅನ್ನೋ ಕೆಲಸನ ಸುಲಭವಾಗಿ ಮಾಡೋದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ ಸರ್. ಅಂದ್ರೆ ನೋಡೋದಕ್ಕೆ ಇದು ಸಾಧ್ಯ. ನಂದು ಒಂದು ಉದಾಹರಣೆ ಹೇಳ್ತೀನಿ ಸರ್. ನಾನು 1992 ನಾನು ಬನಶಂಕರಿಗೆ ಹೋದೆ. ಅಲ್ಲಿ ನನಗೆ ಒಂದು 65-70 ಕೇಸು ಕೋರ್ಟ್ನಾಗಿದ್ವು ಸರ್. ಒಂದೊಂದು ಕೇಸು 4 ಬಾಟ್ಲು 5 ಬಾಟ್ಲು ನಮ್ಮ ಹತ್ರ ಪ್ರಾಪರ್ಟಿ ಅಂದ್ರೆ ಅದೇ ಅದು ಎಲ್ಲ ಕೂಡ ಹಾಕ್ಬಿಟ್ಟಿದ್ರು. ಒಂದು 10 ವರ್ಷದ್ದು ಒಂದು ರೂಮ್ನ ಕೂಡ ಹಾಕ್ಬಿಟ್ಟಿದ್ರಲ್ಲ ಕೋರ್ಟಿಂದ ಪ್ರತಿದಿನ ಸಮನ್ಸು ನೋಟಿಸ್ಗಳು ಬರುವಂತೆ. ನಾನು ಹೋದ್ಮೇಲೆ ಯೋಚನೆ ಮಾಡಿದೆ ಏನ್ ಮಾಡ್ಬೇಕಿದ್ದನ್ನ, ಯಾರು ಅವ್ರಿಗೆ ಪ್ರಾಪರ್ಟಿ ಹುಡುಕ್ಬೇಕು ಅಂತ ಹೇಳಿದ್ರೆ ಆ ಕೇಸಿಂದು ಅವ್ರಿಗೆ ಸಿಕ್ತಿದ್ದಿಲ್ಲ. ನಮ್ ಗಾರ್ಡ್ಸ್ಗಳಿಗೆ ಸರ್ ಪ್ರಾಪರ್ಟಿ ಸಿಗ್ಲಿಲ್ಲ ಸರ್, 1 ಸಿಕ್ತು 2 ಸಿಕ್ತು ಸರ್, 7 ಸಿಗ್ಲಿಲ್ಲ ಅಂತ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನೇನ್ ಮಾಡಿದೆ, ಇಬ್ಬರಿಗೆ ಕುಂದಿರ್ಸಿ ಹಗಲು 3 ದಿನ 4 ದಿನ ನಾನೇನ್ ಮಾಡಿದೆ, ಎಲ್ಲಾ ಬಾಟ್ಲ್ಸ್ ತಗೊಂಡು ಆಯಾ ವರ್ಷದ್ದು ಬೇರೆ ಬೇರೆ ಮಾಡ್ಬಿಡ್ರಪ್ಪ, ಒಂದೊಂದು ವರ್ಷ ಬೇರೆ ಬೇರೆ ಮಾಡ್ರಿ ಅಂತ ಹೇಳಿದ್ವಿ ಸರ್. 4 ದಿನಕ್ಕೆ ಎಲ್ಲಾ ವರ್ಷ ಒಂದು ವರ್ಷದ್ದು ಎಷ್ಟು ಚಿಂತೆ ಬೇರೆ ಆಯ್ತು, ಮತ್ತೆ 4 ದಿನಕ್ಕೆ ಪ್ರತಿ ಕೇಸ್ದು ಬೇರೆ ಮಾಡ್ಬಿಟ್ಟೆ. ಅದು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ, 1-2 ವರ್ಷ ತೊಂದರೆ ಆಗ್ಬಿಟ್ಟಿತ್ತು ನಮ್ಮರಿಗೆ ಅಲ್ಲಿ ಕೋರ್ಟಿಂದ ನೋಡಿಸ್ಕೊಂಡು. ಆ ಕೆಲಸನ 15 ದಿನದಲ್ಲಿ ಮಾಡಿಸುತ್ತಿದ್ದೆ ನಾನು. ಇದನ್ನ ಇದೇ ಸ್ವಲ್ಪ ಬುದ್ಧಿವಂತಿಕ ಉಪಯೋಗಿಸಿ ನಾನು ಕೆಲಸನ ಯಾವ ರೀತಿ ಸುಲಭವಾಗಿ ಮಾಡಬಹುದು ಇದನ್ನ ಅಂತ ಮಾಡಿ ಮಾಡೋದೇ ಸ್ಮಾರ್ಟ್ ವರ್ಕ್ ಸರ್. ಏನ್ ಒಂದು ಬಂದು ನಾನು ಹುಡುಕ್ತೀನಿ ಅಂತ ಮಾಡೋದು ಹಾರ್ಡ್ ವರ್ಕ್. ಎಸ್ ಗುಡ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನೇ ಚೆನ್ನಾಗಿ ತಿಳಿಸಿದ್ರಿ. ಈಗ ಚಂಗಲ್ ರಾಯರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಚಂಗಲ್ ರಾಯರೇ. ಸರ್ ನಮಸ್ಕಾರ. ಈ ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್ ನಲ್ಲಿ
ನಾವು ಸ್ಮಾರ್ಟ್ ವರ್ಕ್ ಕಲಿಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿರ್ಬೇಕು. ವಿತೌಟ್ ಹಾರ್ಡ್ ವರ್ಕ್ ಯು ಕ್ಯಾನಾಟ್ ಗೆಟ್ ದಿ ಸ್ಮಾರ್ಟ್ ವರ್ಕ್. ಯಾಕೆಂತ ಹೇಳಿದ್ರೆ ನಾವು ಅದರೊಳಗೆ ಪರಿಣಿತರಾದ್ರೆ ಮಾತ್ರ ಆ ಹಾರ್ಡ್ ವರ್ಕ್ ನಲ್ಲಿ ಏನೇನು ಮಾಡಿದ್ರೆ ನಾವು ಚೇಂಜಸ್ ಮಾಡ್ಕೊಂಡ್ರೆ ನಾವು ಸ್ಮಾರ್ಟ್ ವರ್ಕ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಮ್ಮ ಎಕ್ಸಾಂಪಲ್ ತಗೊಂಡ್ರೆ ನಾವು ಲೆಡ್ಜರ್ ಕಾಲದವರು ಅಂತ ಹೇಳ್ತೀವಿ, ಇದು ಹಾರ್ಡ್ ವರ್ಕ್. ಒಂದು ಪಾಸ್ಬುಕ್ ಆಗಲಿ ಬರೀಲಿ, ಒಂದು ಬರ್ಕೊಡೋದಾಗ್ಲಿ, ಒಂದು ಲೋನ್ ಇದು ಮಾಡ್ಲಾಗ್ಲಿ, ಏನೇ ವಿಷಯ ಆಗಲಿ ಹಾರ್ಡ್ ವರ್ಕ್ ಮಾಡ್ತಾ ಬೆಳಗಿನ ಸಾಯಂಕಾಲವರೆಗೂ. ಈ ಕಂಪ್ಯೂಟರೈಸೇಷನ್ ಬಂದ್ಮೇಲೆ, ಟೆಕ್ನಾಲಜಿ ಬಂದ್ಮೇಲೆ ಈ ಸ್ಮಾರ್ಟ್ ವರ್ಕ್ ಆಗೋಯ್ತು. ಈಗ ಪ್ರತಿಯೊಂದು ಕೇಳಿದ್ರು ಏನಾಗ್ಲಿ ಕಂಪ್ಯೂಟರೈಸೇಷನ್ ಏನ್ ಬೇಕಾದ ತಗೋಬಹುದು. ಈಗ ಆನ್ಲೈನ್ ಎಲ್ಲ ಆಗೋಯ್ತು, ಇವೆಲ್ಲ ಬಂದ್ಬಿಡ್ತು. ಈಗ ಟೆಕ್ನಾಲಜಿ ಬದಲಾಗ್ತಾ ಇದ್ದ ನಾವು ಹಾರ್ಡ್ ವರ್ಕ್ ಇಂದ ಏನಾಗ್ತಾ ಇದ್ವಿ, ನಾವು ಸ್ಮಾರ್ಟ್ ವರ್ಕ್ ಕಡೆ ಆಗ್ತಾ ಇದ್ವಿ. ಗರಿಷ್ಠ ಫಲಿತಾಂಶ ಬರ್ತಾ ಇದೆ. ಈಗ ಏನ್ ಮಾಡ್ತಾ ಇದೀವೋ ನಾವು ಒಂದ್ ತಿಂಗಳಲ್ಲಿ ಇದನ್ನ ಒಂದ್ ದಿವಸದಲ್ಲಿ ಮಾಡ್ಬೋದು, ಒಂದ್ ದಿವಸದಲ್ಲಿ ಮಾಡೋದು, ಒಂದ್ ಗಂಟೆಯಲ್ಲಿ ಮಾಡೋದು, ಇವೆಲ್ಲ ಸ್ಮಾರ್ಟ್ ವರ್ಕ್ ಆಗ. ಈಗ ಈ ಸ್ಮಾರ್ಟ್ ವರ್ಕ್ ಬಂದ ಮೇಲೆ ಡಿಫೆನ್ಸ್ ನಲ್ಲಾಗ್ಲಿ, ಮೈನಿಂಗ್ ನಲ್ಲಾಗ್ಲಿ, ಸ್ಪೇಸ್ ನಲ್ಲಾಗ್ಲಿ, ಎಲ್ಲಾದ್ರೊಳಗೂ ಬಹಳ ಅದ್ಭುತವಾಗಿ ಅನುಕೂಲ ಆಗಿದೆ ಸರ್. ಈಗ ನಾನು ಹೇಳೋದೇನಂತ ಹೇಳಿದ್ರೆ, ನಾವು ಸ್ಮಾರ್ಟ್ ವರ್ಕ್ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಬೇಕು, ಹಾರ್ಡ್ ವರ್ಕ್ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಬೇಕು. ಇದರ ಕಡೆಗೆ ನಾವು ಗಮನ ಕೊಟ್ಟು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಅನ್ನ ನೀಟ್ ಆಗಿ ಮಾಡ್ಕೊಡೋದೇ ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ನಮಸ್ಕಾರ. ಎಸ್, ಥ್ಯಾಂಕ್ ಯು ಚಂಗಲ್ ರಾಯ್. ಸರ್, ಈಗ ಹೊಸ ಟೆಕ್ನಾಲಜಿ ನಾವು ಇರುತ್ತೆ ಅದನ್ನ ಬಳಸ್ಕೋಬೇಕು. ಈಗ ಕಂಪ್ಯೂಟರ್ ಅಲ್ಲೇ ಈಗ ನಾವು ಸುಮಾರು ಫೈಲ್ಗಳು ಎಷ್ಟೋ ದಿವಸದಿಂದ ಮಾಡಿರ್ತೀವಿ ಅಂದ್ರೆ ಅದನ್ನ ನಾವು ಈಗ ಡೇ ಟು ವೈಸ್ ನಾವು ಹುಡುಕಿದಾಗ ಅದು ನಮ್ಗೆ ಸಿಗುತ್ತೆ. ಮತ್ತೆ ಈಗ ನಾವು ಸುಮಾರು ವರ್ಕ್ ಗಳನ್ನ ನಾವು ಯಾವ ರೀತಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಟೈಮ್ ಟೇಬಲ್ ಹಾಕೊಂಡಿರಲ್ಲ. ನಾವು ದಿನಚರಿಯಲ್ಲಿ ಮತ್ತು ಸಮಯ ಮತ್ತೆ ಟೈಮ್ ಟೇಬಲ್ ಮತ್ತೆ ದಿನಗಳನ್ನೆಲ್ಲ ಕರೆಕ್ಟ್ ಆಗಿ ನಮ್ಮ ಡೈರಿಲಿ ಒಂದು ನೋಟ್ ಮಾಡ್ಕೊಂಡು ಇಂತಿಂತ ದಿವಸ ಇಂಥ ಕೆಲಸ ಮಾಡ್ಕೋತು ಅಂತಂದ್ರೆ ಅದು ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತೆ ಒಂದು ಡೈರಿ ಬರೆಯೋದು ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ನಮ್ ಕೆಲಸ ಪರಿಪಕ್ವವಾಗಿ ಆಗುತ್ತೆ. ಮತ್ತೆ ಇಂಥ ದಿವಸ ಇಂಥ ನಮ್ದು ಒಂದು ಫೈನಲ್ ಇಂಥ ದಿವಸಕ್ಕೆ ನಾವು ಫೈನಲ್ ಅಂತ ಇಟ್ಕೋಬೇಕಾಗುತ್ತೆ. ಇಂಥ ಈ ತರ ನಾವು ವೇಳಾಪಟ್ಟಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಒಂದು ಯಾವುದೇ ಕೆಲಸ ಒಂದು ಯಶಸ್ಸು ಸಾಧಿಸಲು ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಫೈನ್ ಲೋಕೇಶ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿರೋ ಸ್ನೇಹಿತರೆಲ್ಲ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಿ. ನೀವು ಮಾಡ್ತಾ ಇರೋ ಕೆಲಸ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಕಮೆಂಟ್ ಮಾಡಿ. ಸೋ ಮಚ್. ನಮ್ಗೆ ಹಾರ್ಡ್ ವರ್ಕ್ ಎಷ್ಟು ಮುಖ್ಯ ಆಗುತ್ತೆ, ಸ್ಮಾರ್ಟ್ ವರ್ಕ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ನಮ್ಗೆ ತಿಳ್ಸ್ಕೊಡಕ್ಕೆ ಒಳ್ಳೆ ಅಸೈನ್ಮೆಂಟ್ ಕೊಟ್ಟಿದ್ರಿ ಸರ್, ಒಳ್ಳೆ ವಿಷಯವನ್ನ ಕೊಟ್ಟಿದ್ರಿ ನಮ್ಗೆ. ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಎಷ್ಟು ಮುಖ್ಯ ನಮ್ಗೆ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಅನ್ನೋದು ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಟಾಪಿಕ್. ಅಂಡ್ ನಮ್ಮ ಎಲ್ಲಾ ಟೀಮ್ ಮೆಂಬರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವಿನ್ನು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.